ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬಹಳ ಹಿಂದೆ ನೀವು ಖರೀದಿಸಿದ ಅಥವಾ ನಿಮ್ಮ ಹಿರಿಯರಿಂದ ಬಂದ ಜಮೀನಿನ ಒಡೆತನವನ್ನು ನೀವು ಹೊಂದಿದ್ದೀರಾ? ಆ ಜಮೀನಿನ ದಾಖಲೆಗಳು ನಿಮ್ಮದೇ ಎನ್ನುವ ವಿಶ್ವಾಸ ನಿಮಗಿದೆಯಾ? ಈ ಪ್ರಶ್ನೆಗಳನ್ನು ನೋಡಿ ನಮ್ಮ ಜಮೀನು ನಮ್ಮದಲ್ಲದೆ ಮತ್ಯಾರದ್ದಾಗುತ್ತೆ ಅಂತ ಅಂದುಕೊಂಡು ಉಡಾಫೆಯಿಂದ ಈ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಳದೆ ಸುಮ್ಮನೆ ಕೂತ್ರೆ ಅಲ್ಲಿಗೆ ನಿಮ್ಮ ಕತೆ ಮುಗಿದಂತೆ. ಯಾಕಂದ್ರೆ ನಿಮ್ಮದೇ ಭೂಮಿಗೆ ಬೇರೆಯವರು ಒಡೆಯರಾಗಿ ನಿಮಗೆ ಉಂಡೆ ನಾಮ ತಿಕ್ಕಿದ್ರೂ ಅಚ್ಚರಿಯೇನಿಲ್ಲ. ಇಂಥದ್ದೊಂದು ಕರಾಮತ್ತು ಮಾಡುವ ತಂಡವೊಂದು ಈ ಪ್ರದೇಶದ ಜನರ ನಿದ್ದೆ ಕೆಡಿಸಿದೆ. ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ, ಹೀಗೆ ಹತ್ತು ಹಲವು ಹೆಸರುಗಳಿಂದ ಜಗದ್ವಿಖ್ಯಾತಿಯಾಗಿರುವ ಬೆಂಗಳೂರು ಮತ್ತದರ ಅಕ್ಕಪಕ್ಕದ ಜಾಗಗಳಲ್ಲಿ ನೆಲೆ ನಿಲ್ಲೋದೇ ಈಗ ಪ್ರತಿಷ್ಠೆಯ ವಿಚಾರ. ದೇಶದ ಪ್ರತಿಷ್ಠಿತ ನಗರದಲ್ಲಿ ನಾವಿದ್ದೇವೆ ಅಂದು ಹೇಳಿಕೊಳ್ಳೋಕಾದರೂ ಜನ ಇಲ್ಲಿ ಜಮೀನು ಖರೀದಿ ಮಾಡಿ ತಮ್ಮದೊಂದು ನೆಲೆಯ ಗುರುತನ್ನು ಇಲ್ಲಿ ಮೂಡಿಸಲು ಬಯಸುತ್ತಾರೆ. ಜನರ ಈ ಆಶಾ ಬೆಳವಣಿಗೆಯನ್ನೇ ಭೂಗಳ್ಳರ ತಂಡವೊಂದು ತನ್ನ ಲಾಭಕ್ಕಾಗಿ ಬಳಸಿಕೊಂಡು ಮೋಸದ ಜಾಲ ಹೆಣೆಯುತ್ತಿದೆ. ಈ ಜಾಲಕ್ಕೆ ಸಿಕ್ಕ ಅದೆಷ್ಟೋ ಮಂದಿ ಈಗ ಕಂಗಾಲಾಗಿ ನಿಂತಿದ್ದಾರೆ. ಅಂದಹಾಗೆ ಹೀಗೆ ಆತಂಕದಲ್ಲಿ ನಿಂತಿರುವ ಈ ಜನ ಬೆಂಗಳೂರು ನಗರ ಜಿಲ್ಲೆಯವರು. ಇವರು ಇಲ್ಲಿ ಜಮೀನು ಖರೀದಿ ಮಾಡಲು ಬಂದವರಲ್ಲ, ಬದಲಿಗೆ ಇಲ್ಲಿಯೇ ಜಮೀನು ಹೊಂದಿರುವ ಭೂಮಾಲೀಕರು. ಸಾಮಾನ್ಯವಾಗಿ ಖರೀದಿ ಮಾಡಿದವರು ಮೋಸ ಹೋಗೋದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿಗ ಭೂಮಾಲೀಕರೇ ಮೋಸಕ್ಕೊಳಗಾಗಿ ಕಂಗಾಲಾಗಿ ನಿಲ್ಲುವಂತಾಗಿದ್ದಾರೆ. ಇವರ ಈ ಸ್ಥಿತಿಗೆ ಕಾರಣವಾಗಿರುವವರು ಇಲ್ಲಿನ ಭೂಗಳ್ಳರು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ನಂಜಾಪುರ ಗ್ರಾಮದಲ್ಲಿ ತಮ್ಮ ಕೈಚಳಗ ತೋರಿರುವ ಭೂಗಳ್ಳರು ಸರ್ವೆ ನಂಬರ್ 67 ಸರ್ಕಾರಿ ಗೋಮಾಳ ಜಮೀನಿನ ಒಡೆಯರಾಗಿದ್ದ ಮುನಿರಾಮಯ್ಯನವರ ಭೂಮಿಯನ್ನ ವಾಹ ಮಾಡಿ ಬೇರೆಯವರಿಗೆ ಒಡೆತನ ಕುಡಿಸಿಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ದುರಂತ ಅಂದ್ರೆ ಅವರು ಯಾರೋ ಬಂದು ಇಂದು ನಮ್ಮ ಜಮೀನು ಅಂತ ಇದೇ ಮುನಿರಾಮಯ್ಯನವರ ಮನೆಯವರ ಜೊತೆ ಹೇಳಿದಾಗಲೇ ಈ ಸಾಹೇಬರು ಮತ್ತವರ ಕುಟುಂಬದವರಿಗೆ ತಮ್ಮ ಜಮೀನಿನ ವಿಚಾರದಲ್ಲೇನೋ ಆಗಿದೆ ಅನ್ನೋದು ಗೊತ್ತಾಗಿದ್ದು. 80 ವರ್ಷ ಆಗಿದೆ, 80 ವರ್ಷದಿಂದ ನಾವೇ ಇದ್ದೀವಿ ಈಗ. ಅದನ್ನು ಬೇರೆಯವರು ಯಾರು, ನಮ್ಮ ತಂದೆ ಮುನಿರಾಮಯ್ಯ ಅಂತ, ನಮ್ಮ ತಂದೆ ಮುನಿರಾಮಯ್ಯ ಅಂತ ಬೇರೆಯವರು ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಆರೋಗಿ ಎಲ್ಲ ಸೆಕ್ರೆಟರಿ ಎಲ್ಲ ಸೇರಿಬಿಟ್ಟು ತಹಸೀಲ್ದಾರ್ ರಮಾದೇವಿ ದಿವಾಕರ್ ಇವರು ಸೇರಿಬಿಟ್ಟು ಖಾತೆ ಮಾಡಿಬಿಟ್ಟವ್ರೆ ಕಾವೇರಪ್ಪ ಅನ್ನೋರಿಗೆ. ಅವರು ತಿಳ್ಕೊಂಡು ನಾವು ಸಿವಿಲ್ ಕೋರ್ಟ್ನಲ್ಲಿ ಹೋಗಿ ಕೇಸ್ ಹಾಕಿದ್ದೀವಿ. ಕೇಸ್ ಇದ್ದುಕೊಂಡು ಮತ್ತೆ ಮುನಿರಾಜ ಅನ್ನೋನು ಸಿಡಿಯಸ್ ಕೋರ್ಟ್ ಮುನಿರಾಜ ಹೋಗ್ಬಿಟ್ಟು ನಮ್ಮ ಇದರಲ್ಲಿ ಭಾಗ ಬರಬೇಕಂತ ಕಾವೇರಪ್ಪನ ಮೇಲೆ ಡಿ ಸಿ ಕೋರ್ಟ್ನಲ್ಲಿ ಹಾಕಿದ್ರು. ಅವನು ಅಲ್ಲಿ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಲಂಚದ ಮೇಲೆ ಬಂದಿದ್ದು ಇವರಿಬ್ಬರು ಮ್ಯೂಚುವಲ್ ಆಗಿಬಿಟ್ಟು ಡಿ ಸಿ ತಂದು ತೋರಿಸಿದ್ರು. ಎ ಸಿ ಆರ್ಡರ್ ಮಾಡಿಬಿಟ್ಟು ಈ 2 ಅವರ್ ಆರ್ಡರ್ ತಂದು ಇಲ್ಲಿ ಮಾಡಿಬಿಟ್ಟು ಪಣಿ ಕ್ಯಾನ್ಸಲ್ ಮಾಡಿಬಿಟ್ರು. ಮುಂದೆ ಎ ಸಿ ಕೋರ್ಟ್ನಿಂದ ಇಲ್ಲಿಗೆ ಸ್ಪೆಷಲ್ಗೆ ಕಳಿಸಿರೋದು ರಿಮೈಂಡ್ ಮಾಡಿರೋದು ಇದು ಪರಿಶೋಧನೆ ಮಾಡಿ ಅಂತ ಕಳಿಸಿದ್ರೆ ಕಥೆನೆ ಮಾಡಿಬಿಟ್ರೆ ಅಮ್ಮ ಮನೋರಮ ಅದು ಮುಖ್ಯ ದಿವಾಕರೂ ಮನೋರಮ ಎ ಸಿ ಆರ್ ಐ ಇವರೆಲ್ಲ ಕಳಿಸಿದ್ರನ್ನ ಪುರುಷೋಧನೆ ಮಾಡಲಿಲ್ಲ. ಅವರು ಇದನ್ನು ಪುರುಷೋಧನೆ ಮಾಡಿ ಅಂತ ಅವ್ರು ಎ ಸಿ ಕಳಿಸಿದ್ದು, ಅವರೇನು ಮಾಡು ಅಂತ ಕಳಿಸಿರಲಿಲ್ಲ. ಅದನ್ನು ಇವರು ಇಲ್ಲೇ ಕುಂತ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಕಾವೇರಪ್ಪನ ಖಾತೆ ಮಾಡಿಬಿಟ್ರು. ಕಾವೇರಪ್ಪನ ಖಾತೆ ಆದಮೇಲೆ ಮುನಿರಾಜ ಅವ್ರು ಬಂದು
ಡಿ ಸಿ ಕೋರ್ಟ್ನಲ್ಲಿ ನಮಗೆ ಇದರಲ್ಲಿ ಭಾಗ ಬರಬೇಕು ಅಂತ ಹೇಳಿಬಿಟ್ಟು ಅವನ ಮೇಲೆ ಹಾಕ್ಕೊಂಡು ಇಬ್ಬರು ಮ್ಯೂಚುವಲ್ ಆಗಿಬಿಟ್ಟು ಇಬ್ಬರು ಆರ್ಡರ್ ಮಾಡ್ಕೊಂಡು ಬಂದು ಇಲ್ಲಿ ಮಡಗಿದ್ದಾರೆ. ಇವಾಗ ಉಪ್ಪಾರ್ ಲೇಔಟ್ಗೆ ಮಾಡಿಬಿಟ್ಟಿದ್ದಾರೆ. ನಮಗೇನು ಗೊತ್ತಿಲ್ಲ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಶೋಕ್ ಕೂಕೋಡ್ ತಿಳಿಸ್ಬೇಕು, ನಮ್ಮ ಮಾನ್ಯ ಸನ್ಮಾನ್ಯ ಇವರು ಯಡಿಯೂರಪ್ಪನವ್ರಿಗೂ ತಲುಪಬೇಕು. ಯಾಕೆಂದರೆ ಅಧಿಕಾರಿಗಳು ಈ ಥರ ಮಾಡ್ತಾಯಿದ್ದಾರೆ, ಅವ್ರ ಪರಿಶೋಧನೆ ಮಾಡಬೇಕಂತ ಅವ್ರ ಗಮನಕ್ಕೆ ತರಲೇ ತರಬೇಕು. ನಾವು ಲಕ್ಷ ಕೊಡೋಕ್ಕಿಂತ ನಮ್ಮ ಹತ್ರ ನಾವು ರೈತರು ಜಮೀನು ಮಾಡ್ಕೊಂಡಿದ್ದೀವಿ, ಸುತ್ತೂ ಡೆವಲಪರ್ಸ್ ಈ ಥರ ಕೊಟ್ಬಿಡ್ತಾರೆ ಅಂತ ಕಿರುಕುಳ ಮಾಡಿ ಈ ಥರ ಮಾಡ್ತಾಯಿದ್ದಾರೆ. 1942 ಮುನಿರಾಮಯ್ಯನವರು ನಮ್ಮ ತಾತ ಕಿಮ್ಮತ್ ಅರಾಜಲ್ಲಿ ಗೌರ್ಮೆಂಟ್ ದುಡ್ಡು ಕಟ್ಬಿಟ್ಟು ಅರಾಜಲ್ಲಿ ಕೊಂಡ್ಕೊಂಡಿರೋ ಜಮೀನಿದು. ಆವತ್ತಿನಿಂದ ಇವತ್ತುವರೆಗೂ 1967 ಪಾಣಿ ಪ್ರೆಸೆಂಟ್ ಪಾಣಿಯಲ್ಲಿದ್ದೀವಿ. 1967 1.8 ಆಗಿರೋ ನಾವು ನೋಡ್ಕೊಂಡಿಲ್ಲ. 1.8 ಇವರೇನು ಮಾಡಿದ್ರು, ಕಾವೇರಪ್ಪ ಅನ್ನೋರೊಬ್ಬರು ಸೃಷ್ಟಿ ಮಾಡಿಬಿಟ್ಟು ಕಸಬಾ ಹೋಬಳಿ ಎಮ್ ವೈ ಮುನಿರಾಜ ಈ ಕ್ಯಾಲಸ್ನಳ್ಳಿ ಅಣ್ಣಯ್ಯಪ್ಪ ಅನ್ನೋರು ಇಬ್ಬರು ಸೇರಿ ಕತೆ ಕೊಡಿಸ್ಬಿಟ್ರೆ ಅವ್ರಿಗೆ. ಯಾರಿಗೆ? ಕಾವೇರಪ್ಪ ಅನ್ನೋರು. ಕಾವೇರಪ್ಪ ಅನ್ನೋರು ಯಾರು ನಮ್ಗೆ ಗೊತ್ತೇ ಇಲ್ಲ. ಮುನಿರಾಮಯ್ಯನ ಮೊಮ್ಮಕ್ಕಳು ಮಕ್ಕಳು ಒಂದು 20-25 ಜನ ಇದ್ದೀವಿ ನಾವು ಸಮಯಲ್ಲಿ. 80 ವರ್ಷದಿಂದ ಪೊಸಿಷನ್ನಲ್ಲಿ ಇದ್ದೀವಿ. ಈ ಥರ ಮಾಡೋ ಫೇಕ್ ಮಾಡೋರು ಸಮಯ ಅಧಿಕಾರಿಗಳು ಶಾಮೀಲ್ ಆಗ್ಬಿಟ್ಟಾರೆ ಪಕ್ಕ. ಈ ಕೋವಿಡ್ ಟೈಮಲ್ಲೇ ಇದು ಮಾಡಿರೋದು. ನಮಗೊಂದು ನೋಟಿಸು ಕೊಡಲಿಲ್ಲ, ಏನು ಕೊಡಲಿಲ್ಲ. ಅದ್ರ ಮೇಲೆ ನಾವು ಸ್ಟೇ ತಗೊಂಡು ಹೋಗಿ ಏನು ಆ ಸ್ಟೇನು ಕಿತ್ತಾಕ್ಬಿಟ್ರು. ಕೋರ್ಟು ಡಿಗ್ರಿ ಸಿವಿಲ್ ಕೋರ್ಟಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಶೂಟ್ ಐತೆ ಸಮಯ, ಅದು ಕೊಟ್ಟಿದ್ದೀವಿ ದಾಖಲೆ. ಯಾವುದು ಕೇರ್ ಮಾಡಿದ್ರೆ ನಾವು ಕುಳಿಸಿರೋ ಪಾಣಿಯಲ್ಲಿ ಕುಳಿಸಿರೋ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಇವಾಗ ಉಪ್ಕಾರ್ ಡೆವಲಪರ್ಸ್ ಸಾಯಿದ ಬೇಗಮ್ಗೆ ಈ ಮುನಿರಾಜು ಈ ಕ್ಯಾಲಸನಹಳ್ಳಿ ಅಣ್ಣಯ್ಯಪ್ಪ ಈ ಕ್ಯಾಲಸನಹಳ್ಳಿ ಅಣ್ಣಯ್ಯಪ್ಪ ಅನ್ನೋರು ನಮ್ಮ ಇದರಲ್ಲಿ ತುಂಬ ಇದೇ ಥರ ನಮ್ಮ ಪಕ್ಕದ ಜಮೀನು 4 ಎಕರೆ ಇದೇ ಥರ ಪೇಕ್ ಮಾಡಿದ್ದಾರೆ ಸರ್. ಮೊನ್ನೆ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇದ್ದೀನಿ, ಯಡಿಯೂರಪ್ಪನವ್ರನ್ನ ರೈತರಿಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಬೇಕು. ಆರ್ ಅಶೋಕರ ಹತ್ರನೂ ಕೇಳ್ಕೊತೀವಿ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಇಲ್ಲದಿದ್ರೆ ನಾವು ಎಲ್ಲ ಕಡೆ ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸ್ವಾಮಿ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀವಿ, DYSP ಕೊಡ್ತೀವಿ, SP ಕೊಡ್ತೀವಿ, ಎಲ್ಲ ಅವರೇ ಸಮಯ ಅವರೇ ಮಾಡಿರೋದು. ದುಡ್ಡಿಗೋಸ್ಕರ ಡೆವಲಪರ್ಸ್ ಹತ್ರ ದುಡ್ಡು ತೊಗೊಂಬಿಟ್ಟು ನಮಗಿಲ್ಲಿ 1 ಲಕ್ಷ ಅಂದರೆ ನಾವು ಎಲ್ಲ ಸಹ ಪ್ರಾಣ ಬಿಡಬೇಕು ಸಭೆ. ಎಲ್ಲ ಥರ ದುಡ್ಡು ನಾವು ರೈತರು ಮಳೆ ಇಲ್ಲ ಬೆಳೆ ಇಲ್ಲ, ನಾವು ಇವಾಗ ಲಕ್ಷಗಳು ಕೊಡೋದ್ರೆ ನಾವು ಕೊಡೋಕ್ಕಾಗಲ್ಲ. ಈ ಡೆವಲಪರ್ಸು 5 ಲಕ್ಷ ಆಗಲಿ 10 ಲಕ್ಷ ಕೊಡ್ತಾರೆ, ನಾವು ರೈತರು ಎಲ್ಲಿಂದ ದುಡ್ಕೊಳ್ಳೋಣ. ಕೊರೋನಾ ಟೈಮಲ್ಲೇ ದುರುಪಯೋಗ ಪಡಿಸ್ಕೊಳ್ಳೋದು, ಯಾರು ಆಚೆ ಹೋಗಲಿಲ್ಲ. ಅವಾಗ ಲಾಕ್ಡೌನ್ ಆಯಿತು, ಲಾಕ್ಡೌನ್ ಟೈಮ್ನಲ್ಲಿ ಎಲ್ಲ ಮಾಡಿ ಪ್ಯಾಕ್ ಮಾಡಿದ್ರು. ಮುನಿರಾಮಯ್ಯನವರ ರೀತಿಯಲ್ಲೇ ಇದೇ ಗ್ರಾಮದ ಇನ್ನೂ ಹಲವು ರೈತರು ಭೂಗಳ್ಳರ ನಕಲಿ ಕರಾಮತ್ತಿನಿಂದ ತಮ್ಮ ಜಮೀನನ್ನು ಕಳೆದುಕೊಂಡು ಅದಕ್ಕಾಗಿ ಪರದಾಡುತ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಶಾಮೀಲಿಲ್ಲದೆ ಈ ಕೆಲಸ ಅಸಾಧ್ಯ ಎಂದು ಆರೋಪ ಮಾಡುತ್ತಿರುವ ರೈತರು ಭೂಗಳ್ಳರ ಜೊತೆ ಕಂದಾಯ ಇಲಾಖೆಯ RI ಮತ್ತು ತಹಸೀಲ್ದಾರ್ ಶಾಮೀಲಾಗಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಈ MI ಮುನಿರಾಜು ಅನ್ನೋರು 1998 ನಮ್ಮ ಮೇಲೆ ವಿಲ್ಲು ಬೋಗಸ್ ಮಾಡಿಕೊಂಡು ಕ್ರೆಡಿಟ್ ಡಾಕ್ಯುಮೆಂಟ್ ಮಾಡಿಕೊಂಡು 1998 ಜನರಲ್ಲಾಗಿ ನಡೀತಾ ಇದೆ ಕೇಸು. ಇದು ಆನೇಕಲ್ಲಲ್ಲಿ ಸೀನಿಯರ್ ಡಿವಿಷನಲ್ಲಿ ಅವನು ಅದಕ್ಕೆ ಮೊದಲೇ ಉಪಕರಣ ರೆಕಾರ್ಡ್ಸ್ ಬಿಲ್ಡಪ್ ಮಾಡಿಕೊಂಡು ಉಪಕರಣಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಈಗ ಪ್ರೆಸೆಂಟು DC ಹೋಗಿದ್ದ, ಅವನೇ ಹೋಗಿದ್ದ. ಸಿದ್ದಪ್ಪನು ಇದ್ದಾಗ ಮಾಡಿದ್ ಬಿಟ್ಟಿದ್ದ ಅವನಿಗೆ. ನಾವು DC ಹೋಗಿದ್ವಿ, ವಿ ಶಂಕರ್ DC. ಇದು ಸಿವಿಲ್ ಸ್ವರೂಪಕ್ಕಾಗತಕ್ಕಂಥದ್ರಿಂದ ಯಾವುದು ನಡೆಸೋಕ್ಕಾಗಲ್ಲ ಅಂತ ಡಿಸ್ಮಿಸ್ ಮಾಡಿದ್ದಾರೆ. ಆದರೂ ಅವನು ಮಾರಿದ್ದಾನೆ. ಅಲ್ಲಿಂದ ಇನ್ನೊಂದು ನಂಬರು 1944 ರಿಜಿಸ್ಟ್ರೇಷನ್, 1944 ಇಲ್ಲೇ ಇದ್ದೀವಿ ನಾವು ಪೊಸಿಷನಲ್ಲಿ. ಅವನು ಉಪ್ಪಿಟ್ ರಾಮಣ್ಣ ಅನ್ನೋನು, ಅವನು ಹಿಂಗೆ ಅಲ್ಲಿ 67-21 ಅವನಿದೆ ಸ್ವಂತ ಜಮೀನು ಗ್ರ್ಯಾಂಟ್ ಆಗಿದೆ ಅವನಿಗೆ, ಎಲ್ಲ ರೆಫಲ್ ಆಗಿದೆ. ಇದು ನಂದಿ ಅಂತ ಅವನು ಉಪಕರಣ ಮಾರಿಬಿಟ್ಟಿದ್ದಾನೆ. ನಾವು ಹೆಂಗೆ ರೈತರು ಬದುಕೋದು ಜೀವನದಲ್ಲಿ? ಆವತ್ತು ರಾಗಿ ಬೆಳೆ ಬೆಳೀತಾ ಇದ್ದೀವಿ ನಾವು ಹುಡುಗರಿಂದ, ನಾವು ಚಿಕ್ಕ ಮಕ್ಕಳಿಂದ ಇಲ್ಲೇ ದುಡ್ಕೊಂಡು ತಿಂದಿರೋದು. ಈಗ ಫಸ್ಟ್ ಇಟ್ಟಿದ್ದ ದಿಂಡಾಗಿಂದ ಸುಮಾರು ಇದು 8ನೇ ಕೊಯ್ಲೇನೋ ಇದು ಕೊಯ್ದಿರೋದು ನನ್ನ ತೋಪು. ಈಗ ಅವರು ಈ ರೆಕಾರ್ಡ್ ಮಾಡಿಬಿಟ್ಟು ಹಿಂಗೆ ಮಾಡಿದ್ದಾರೆ. ಈಗ ನಾವು ಕೋರ್ಟ್ಗಳು ಅಲಿತಾ ಇದ್ದೀವಿ. ಇವರು ಪುಣ್ಯಾತಮರು ಎಲ್ಲ, ಇವ್ರದ್ದು ಒಂದು ಗ್ಯಾಂಗೇ ಇದೆ. ಈ ಗ್ಯಾಂಗಲ್ಲಿ ಡಾಕ್ಯುಮೆಂಟು ಸೃಷ್ಟಿ ಮಾಡಿ ಉಪಕರಣನು ಹೋದಾಗೆಲ್ಲ ದುಡ್ಡು ಕೊಡ್ತಾನೆ ಇವ್ರಿಗೆ. ಅವನು ಅವ್ರಿಗೆ ರಿಜಿಸ್ಟರ್ ಮಾಡ್ತಾನೆ. ಉಪಕರಣನು ನಮ್ಮ ಜಮೀನುಗಳ ಹತ್ರ ಬರೋಕ್ಕೆ ಆತ ಇಲ್ಲ. ಸ್ಪಾಟಲ್ಲಿ ನಾವಿದ್ದೀವಿ. ರೆಕಾರ್ಡ್ಸ್ ಬಿಲ್ಡಪ್ ಮಾಡ್ತಾರೆ. ತಹಸೀಲ್ದಾರ್ ಬೇಕಾದ್ರೆ 1 ಲಕ್ಷ ಕೊಡ್ತಾರೆ, ಸಿರಿಸ್ದಾರ್ಗೆ 1.5 ಲಕ್ಷ ಕೊಡ್ತಾರೆ, ಖಾತೆ ಮಾಡ್ತಾರೆ. ನಾವು ಇಲ್ಲಿ ಬಾಯ್ ಬಡ್ಕೊಬೇಕು, ಜಮೀನಲ್ಲಿ ಹೊತ್ಕೊಂಡು ತಿನ್ಕೊಂಡು ತೋಪ್ ನೋಡ್ಕೊಂಡು ಇರ್ಬೇಕಷ್ಟೇ. ಹೀಗೆ ಜಮೀನು ಕಳೆದುಕೊಂಡವರು
ಹಾಗೂ ನಕಲಿ ಮೂಲಕ ಜಮೀನು ಪಡೆದವರಿಬ್ಬರು ಒಂದೇ ಭೂಮಿಗಾಗಿ ಈಗ ಜಟಾಪಟಿಗಳಿದ್ದಾರೆ. ಭೂಮಿ ಮೇಲೆ ಹಕ್ಕು ಸಾಧಿಸಲು ಜಿಲ್ಲಾಧಿಕಾರಿಗಳ ಭೂ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಈಗ ನ್ಯಾಯಸಮ್ಮತದ ನಿರ್ಧಾರ ಕೈಗೊಳ್ಳುವ ಜವಾಬ್ದಾರಿ ಜಿಲ್ಲಾಧಿಕಾರಿಗಳ ಹೆಗಲಿಗೇರಿದೆ. ಜಿಲ್ಲಾ ದಂಡನಾಯಕರ ಅಂಗಳ ಸೇರಿರುವ ಭೂ ವಿವಾದ ಚೆಂಡು ನ್ಯಾಯದ ಪೆಟ್ಟಿಗೆಗೋ ಅಥವಾ ಅನ್ಯಾಯದ ಪೆಟ್ಟಿಗೆಗೋ ಹೋಗಿ ಸೇರುತ್ತದೋ ಕಾದು ನೋಡಬೇಕು. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.